ಗನ್ ತಗೊಂಡು ಕರೆಕ್ಟಾಗಿ ಅಲ್ಲಿ ಸೆಂಟರ್ಗೆ ಹೊಡಿಬೇಕಂತೀನಲ್ಲ, ಅದು ಒಂದು ಸರ್ಕಲ್ ಅಲ್ಲಿ ಎಲ್ಲೋ ಒಂದು ಕಡೆ ಬಿದ್ದರೂ ಗೆದ್ದಂಗೆ. ಬಿಸ್ನೆಸ್ ಆಂಗಲ್ ಅಲ್ಲಿ ಯೋಚನೆ ಮಾಡಿ, 1 ಕೋಟಿಯಲ್ಲಿ 3 ಲಕ್ಷ ದೊಡ್ಡ ಅಮೌಂಟು. ಇದರಲ್ಲಿ ಹಾಕೊಂಡೋಗಿ ನನಗೆ ಲಾಸ್ ಆಗಿಲ್ಲ ಸರ್, TIDI ಬಂದಾಗಿಂದ ಲಾಸ್ ಆಗಿಲ್ಲ. ಕರ್ನಾಟಕ, ಸೊ ವೆಲ್ಕಮ್ ಟು TIDI ಸಾಧಕರು episode 3. ಸೊ ಇವತ್ತು ನಮ್ಮ ಜೊತೆ ದಯಾಶಂಕರ್ ಅವರಿದ್ದಾರೆ. ಸೊ ಇವರು ಏಪ್ರಿಲ್ ಬ್ಯಾಚ್ನ ವಿದ್ಯಾರ್ಥಿ. ಸೊ ಸ್ಟಾಕ್ ಮಾರ್ಕೆಟ್ಗೆ ಯಾವ ರೀತಿ ಬಂದರು, ಯಾವ ರೀತಿ ದುಡ್ಡು ಮಾಡಿದ್ರು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ನಿಮ್ಮ ಪರಿಚಯ ಸರ್, ನೀವು ಹೆಂಗೆ ಮಾರ್ಕೆಟಿಗೆ ಬಂದ್ರಿ, ಮತ್ತು ನಿಮ್ಮ ಮೂಲ ಬೆಂಗಳೂರ ಸ್ವಲ್ಪ? ದಯಾಶಂಕರ್ ಅಂತ ಸರ್, ಮೂಲ ಬೆಂಗಳೂರು. ವರ್ಕ್ ಮಾಡ್ತಿದ್ದೆ ಆಫೀಸಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ರಿಟೈರ್ಡ್ ಆಯಿತು. ಓಕೆ. ಈಗ ಟ್ರೇಡಿಂಗ್, ಮುಂಚೆ ಒಂದು ಟ್ರೇಡಿಂಗ್ ಅದು ಇದಕ್ಕೆ ಹೋಗಿದೆ ಕಂಪ್ನಿ. ಓಕೆ. ಅಲ್ಲಿ ಹೋಗಿದೆ, ಅಲ್ಲಿ ಇಂಟ್ರಾಡೇ ಹೇಳ್ಕೊಡು, ಸ್ವಲ್ಪ ಲಾಸ್ಗಳಾಯಿತು. ಓಕೆ ಓಕೆ. ಒಂದು ಸ್ಟಾರ್ಟಿಂಗ್ ಎಜುಕೇಷನ್ ಕೊಡಲಿ ಅವರು, ಸ್ಟಾರ್ಟಿಂಗ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿಸ್ಬಿಟ್ರು. ಓಕೆ ಓಕೆ. ಡೈಲಿ ನಮಗೆ 2000 ಲಾಸ್ ಆಗ್ತಿತ್ತು. ನಾನು ಆಮೇಲೆ ಒಂದು 20-30 ಲಾಸ್ ಆಗಿದೆ, ನಾನು ಬಿಟ್ ಬಂದ್ಬಿಟ್ಟೆ. ಇದು TIDI ನಾನು ನೋಡ್ತಾ ಇದ್ದೆ ಮೊಬೈಲ್ ಎಲ್ಲ ಅದೆಲ್ಲ ನೋಡ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬರು ಅವರು ಬಂದು ಅಲ್ಲಿಂದ ಮಿಸ್ ಬಿಟ್ಟು ಇಲ್ಲಿ ಬಂದಿದಂತೆ. ಅವ್ರ ಜೊತೆ ನಾನು ಬಂದು ಜಾಯ್ನ್ ಆದೆ. ಇಲ್ಲಿ ಟ್ರೈನಿಂಗ್ ತೊಗೊಂಡು ಸರ್ ನಿಮ್ಮ ಇದರಲ್ಲ ಮಾಡ್ತೇನೆ ಡೈಲಿ. ಇದಕ್ಕೆ ಮುಂಚೆ ಸರ್ ನೀವು ಟ್ರೇಡಿಂಗ್ ಅಂದರೆ ಇದನ್ನು ಯಾರು ಹೇಳಿದ್ರು, ಇದು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಇಲ್ಲ ಟ್ರೇಡಿಂಗಲ್ಲಿ ದುಡ್ಡು ಮಾಡ್ಬೋದು ಅಂತ ಏನಾದ್ರು ಐಡಿಯಾ ಇತ್ತಾ ಇಲ್ಲ ಹೇಳಿದ್ರ? ಐಡಿಯಾ ಇತ್ತು, ನಾನು ನೋಡ್ತಾ ಇದ್ದೆ, ಬಿಟ್ಟು ನಾನು ಅಫಿಷಿಯಲ್ ಇದ್ದ ಇದಕ್ಕೆ ಬರಲಿಲ್ಲ, ಟೈಮ್ ಇರಲಿಲ್ಲ. ಅವಾಗ ನೋಡ್ತಾ ಇದ್ದೆ ಮೊಬೈಲ್ ಅದು ಇದೆಲ್ಲ. ಓಕೆ. ಆಮೇಲೆ ಸಡನ್ನಾಗಿ ಒಂದು ಜಾಯ್ನ್ ಇದೆ, ಅದು ಸ್ವಲ್ಪ ನನಗೆ ಲಾಸ್ ಬರ್ತಾ ಇತ್ತು. ಬಂದ್ಬಿಟ್ಟಲ್ಲ. ಇಂಟ್ರಾಡೇಲಿ ಏನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ರು ಸರ್ ಅವಾಗ? ನೀವು ಬೈ ಸೆಲ್ ಮಾಡ್ತಾ, ಬೈ ಸೆಲ್ ಇಂಡಿಕೇಟರ್ ಯೂಸ್ ಮಾಡ್ತಾ ಇದ್ರು? ಇಂಡಿಕೇಟರ್. ಯಾವ ಇಂಡಿಕೇಟರ್? ಅದೇ ಸೂಪರ್ ಟ್ರೆಂಡ್, RSI? ಏನಿಲ್ಲ ಸರ್, ಇದು CPR ರೆಡ್ ಕೊಡುತ್ತೆ, ಅವರೇ ಕಾಲ್ ಕೊಡೋರು ಹೇಳೋರು. ಇದು ಈ ಸ್ಟ್ರೈಕ್ ಪೀರಿಯಲ್ ತಗೊಳ್ಳಿ, ಇಲ್ಲಿ ಸ್ಟ್ರೈಕ್ ಪೀರಿಯಲ್ ತಗೊಂಡು ಮತ್ತೆ SL ಇಟ್ಕೊಂಡು ಇದು ಮಾಡಿ ಅಂದ್ರು. ಬಟ್ ಮೋಸ್ಟ್ ಆಫ್ ದಿ ಲಾಸ್ ಇದು SL ಇಟ್ ಆಗೋದು. ಓಕೆ ಓಕೆ. ಆಮೇಲೆ ಕೆಲವೊಂದು ಸರ್ತಿ ಪ್ರಾಫಿಟ್ ಆಗೋದು, ಒಂದು 6-7 ಬಂದರೆ ಒಂದು 2+ ಆಗೋದು ಪ್ರಾಫಿಟ್, ಒಂದು 7-8 ಲಾಸ್ ಆಗ್ತಿತ್ತು ಸರ್. ನಾನು ನೋಡಿದೆ. ಇದು ಟಿಪ್ಸ್ ಎಲ್ಲ ತೊಗೊಂಡಿದ್ರೆ ಸರ್ ಇವಾಗ ಟಿಪ್ಸ್ ತಗೊಳ್ಳೋದು? ಟಿಪ್ಸ್ ತೊಗೊಂಡಿಲ್ಲ, ನಮ್ಮ ಮೊಬೈಲಲ್ಲಿ ಒಂದು 2-3 ಟಿಪ್ಸ್ ನೋಡಿದೆ, ಅದು ವರ್ಕೌಟ್ ಆಗಿಲ್ಲ ಸರ್. ಟಿಪ್ಸ್ ವರ್ಕೌಟ್ ಆಗಿಲ್ಲ. ಇದು ಅಕೌಂಟ್ ಹ್ಯಾಂಡ್ಲ್ ಹೆಂಗೆ ಯಾರಾದರೂ ಕೊಟ್ಟಿದ್ರೆ ಅಕೌಂಟ್ ಕೊಡೋದು, ಅವರೇ ಟ್ರೇಡ್ ಮಾಡಿಕೊಡ್ತಾರಂತೆ ಆ ಥರ ಏನಾದ್ರು ಕೊಟ್ಟಿದ್ದಾರೆ? ಇಲ್ಲ, ಸ್ಟಾರ್ಟಿಂಗ್ ಒಬ್ರು ಗೊತ್ತಿಲ್ಲ ಅಂತ ಕೊಟ್ಟೆ, ಮೊದಲು ಹೋಲ್ಫಲ್ ಅಂತ. ಅವ್ರದ್ದು ಅಲ್ಲಿ ಸ್ಟಾಕ್ ಒಂದು 50,000 ಇಟ್ಟಿದೆ, ಅಲ್ಲಿ ಅವರು ಮೇಂಟೈನ್ ಮಾಡ್ತಾರೆ. ಆಮೇಲೆ ಇದೀಗ ಅವ್ರು ಎಫಂಡ್ ಏನೋ ಮಾಡ್ತೀನಿ ಅಂತ ಹೋಗಿ ಸಡನ್ನ 25,000-26,000 ಲಾಸ್ ಬಂದ್ಬಿಡ್ತು. ಆಮೇಲೆ ನಾನು ಅಲ್ಲಿ ಕ್ಲೋಸ್ ಮಾಡಿಬಿಟ್ಟೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಸೊ ಯೂಶಲಿ ಏನು ಮಾಡ್ತಾರೆ, ಅಕೌಂಟಲ್ಲಿ ದುಡ್ಡಿದ್ದಾವಾಗ ನಿಮಗೆ ಫೋನ್ ಮಾಡಿ ಒಂದು ಟ್ರೇಡ್ ಹಾಕ್ಸ್ತೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅವ್ರಿಗೆ. ಸೊ ಟ್ರೇಡ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಏನೋ ಅವರು ಒಂದು ಕಮಿಷನ್ಗೋಸ್ಕರ, ಬ್ರೋಕರೇಜ್ಗೋಸ್ಕರ ಏನು ಮಾಡ್ತಾರೆ, ಟ್ರೇಡ್ ಹಾಕ್ಸಿ ಲಾಭ ಮಾಡಿಸೋದಕ್ಕೆ ಹೋಗ್ತಾರೆ ಪಾಪ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಏನು ಸತ್ಯ ಅಂದರೆ ಎಲ್ಲರೂ ಲಾಭ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಮಾರ್ಕೆಟ್ ಯಾರ ಕೈಗೂ ಸಿಗಲ್ಲ. ಹೌದು ಸರ್. ತುಂಬ ಅಧ್ಯಯನ ಮಾಡಿ ಕಲಿಯುತ್ತಾರೆ ಮಾತ್ರನೇ, ಎಸ್ಪೆಷಲಿ ಅಲ್ಲಿರೋರು ಅರ್ಧಂಬರ್ಧ ಕಲ್ತಿರ್ತಾರೆ. ಯಾಕೆ ಅದಕ್ಕೆ ಅವರ ಆ ಸಣ್ಣ ಪುಟ್ಟ ಕೆಲಸದಲ್ಲಿ ಡೀಲಿಂಗ್ ಕೆಲಸ ಅಂತ ಕೊಟ್ಟಿರ್ತಾರೆ ಅವ್ರಿಗೆ. ಆ ಡೀಲಿಂಗ್ ಕೆಲಸ ಏನಂದರೆ ಕಾಲ್ ಮಾಡೋದು, ಟ್ರೇಡ್ ಹಾಕ್ಸೋದು. ಅವರು ಟ್ರೇಡೇ ಇರಲ್ಲ ಅಲ್ಲಿ, ಸುಮ್ಮನೆ ಕಾಲ್ ಮಾಡಿ ಟ್ರೇಡ್ ಹಾಕ್ಸಿ ಲಾಸ್ ಮಾಡಿಸ್ಬಿಡ್ತಾರೆ. ಇದು ತುಂಬ ಕಡೆ ನಡೆಯುತ್ತೆ. ಬಿಗ್ ಬ್ರೋಕರ್ಸಲ್ಲಿ ಇದೊಂದು ದೊಡ್ಡ ಸ್ಕೀಮ್ ಆಗಿತ್ತು. ಬಟ್ ಇವಾಗ ಜನಗಳು ಏನು ಮಾಡ್ತಾರೆ, ಟ್ರೇಡಿಂಗು ಅವರೇ ಮಾಡ್ಕೋತಾರೆ ಮೊಬೈಲಲ್ಲಿ. ಸೊ ಆ ಟೆಕ್ನಾಲಜಿ ಇರೋದ್ರಿಂದ, ಕಲ್ತಿರೋದ್ರಿಂದ ಸೇಫ್ ಆಗಿದ್ದೀವಿ. ಸೊ ಮೊದಲೆಲ್ಲ ಫೋನು ಕಾಲ್ ಮಾಡೇ ಟ್ರೇಡ್ ಹಾಕ್ಸ್ಬೇಕಾಯಿತು. ಅವಾಗ ತುಂಬ ಈ ಥರ ಆಗಿ ತುಂಬ ಜನದ ಅಕೌಂಟ್ಗಳನ್ನ ಜೀರೋ ಮಾಡಿರೋದು ಉಂಟು. ಸೊ ನಮ್ಮದೇ ಆದಂಥ ಒಂದು ವಿದ್ಯಾರ್ಥಿಗೆ ಇಲ್ಲಿ ರಾಜನಗರಲ್ಲಿದ್ದಾರೆ, ಸೊ ಗೋಪಿನಾಥ್ ಅಂತ, ಅವ್ರಿಗೂ ಅಷ್ಟೇ ಇದೇ ಥರ. ಅವರು ಅಕೌಂಟಲ್ಲಿ 5 ಲಕ್ಷ ಇತ್ತಂತೆ. ಅಲ್ಲಿರೋ ಒಬ್ಬ ಹುಡುಗ ಏನು ಮಾಡಿದ್ದಾನೆ, ಕಾಲ್ ಮಾಡಿ ಸರ್ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಆ್ಯಡ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ 5 ಲಕ್ಷನೂ ಜೀರೋ ಮಾಡಿದ್ದಾನೆ. ಇದು ವೀಕ್ಷಕರು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ನಿಮ್ಗೆ ಟ್ರೇಡ್ ಮಾಡೋಕ್ಕೆ ಬಂದಿಲ್ಲ, ಸುಮ್ಮನೆ ಲಾಂಗ್ ಟರ್ಮ್ಗೆ ಹಾಕ್ಬಿಟ್ಟು ಬಿಟ್ಬಿಡಿ. ಅದು ಬಿಟ್ಬಿಟ್ಟು ಅವ್ರು ಯಾರೋ ಫೋನ್ ಮಾಡಿ 5 ಲಕ್ಷ ಸುಮ್ಮನೆ ಇಟ್ಟಿದ್ದಿರಲ್ಲ ಸರ್ ನಾನೇನೋ ಮಾಡ್ಕೊಡ್ತೀನಿ ಅದು ಇದು ಅಂದ್ಬಿಟ್ಟು 5 ಲಕ್ಷನ ಟ್ರೇಡ್ ಮಾಡಿಸಿ ಜೀರೋ ಮಾಡಿಸ್ತಾರೆ ಹೊರತು ಯಾರು ದುಡ್ಡು ಮಾಡಿಸೋಂಥ ಚಾನ್ಸೇ ಇಲ್ಲ. ಸೊ ನೀವು ಕಲ್ತು ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರ. ಸೊ ಇದು ನೀವು ಕಲಿಯೋ ಟೈಮಲ್ಲಿ ಯಾವ್ಯಾವ ಸ್ಟ್ರಾಟಜೀಸು ಕಲ್ತ್ರಿ, ಏನೇನು ಮಾಡಿದ್ರಿ ಸರ್?
ಕಲಿಯೋ ಟೈಮ್ನ ನಾವು ಗಾಮಟ್ಟು ಮೀನು ಅದ್ರಲ್ಲ ಇದು ಮಾಡಿದೆ, ಅದೆಲ್ಲ ಮಾಡ್ಕೊಂಡು ಹೋಗಿದೆ. ರಿಟೈರ್ಡ್ ಪರ್ಸನ್ಸ್ ಅಂತೂ ದುಡ್ಡು ಲಾಸ್ ಅಲ್ಲ ಅಂತ ಇಲ್ಲಿ ಮೆಂಟರ್ಸ್ ಇದು ಮಾಡಿದ್ರು ನನಗೆ. ಅದರಲ್ಲಿ ಗಾಮಟ್ಟು ಅಲ್ಲಿ ನೋಡ್ಬೋದು ಓವರಾಲ್ ಸರ್ 27,000 ಪ್ರಾಫಿಟ್ ಮಾಡಿದ್ದಾರೆ. ಸೊ ಕ್ಯಾಪಿಟಲ್ ಸರ್ ನಿಮ್ಮದು 4.25 ಲಕ್ಷ. ಓಕೆ, 4 ಲ್ಯಾಕ್ಸ್, ಅರೌಂಡ್ 4 ಲ್ಯಾಕ್ಸ್ ಅಲ್ಲಿ 27,000. ಇದು 3 ತಿಂಗಳಲ್ಲಿ ಆಗಿರುವಂಥ ಪ್ರಾಫಿಟ್. ಸೊ 3 ತಿಂಗಳಲ್ಲಿ 30,000 ಅಂದರೆ ತಿಂಗಳಿಗೊಂದು 2-2.5% ವರೆಗೂ ಮಾಡ್ಕೊಂಡಿದ್ದೀರಾ. 2.5% ಇಸ್ ಅ ವೆರಿ ಡೀಸೆಂಟ್ ಪ್ರಾಫಿಟ್. ಸೊ ವೀಕ್ಷಕರು ನೋಡ್ತಾ ಇರ್ಬೋದು 4 ಲಕ್ಷ ಕ್ಯಾಪಿಟಲಲ್ಲಿ 27,000 ಅಂದರೆ ಎಷ್ಟೋ ಜನ ಅಷ್ಟು ಕಮ್ಮಿನಾ ಅಂತ ಅಂತಾರೆ. ಬಟ್ ಅದು ಮ್ಯಾಟರ್ ಆಫ್ ಕನ್ಸಿಸ್ಟೆನ್ಸಿ, ಲೈಫ್ ಲಾಂಗ್ ಮಾಡ್ತಾ ಇರೋ ದುಡ್ಡು ಅದು ಮುಖ್ಯ. ಸೊ ಒಂದೇ ದಿವಸದಲ್ಲಿ 4 ಲಕ್ಷ ಹಾಕಿ 27,000 ಮಾಡಿರೋರು ಅಲ್ಲಿ ಕಮೆಂಟಲ್ಲಿ ನಗ್ತಾ ಇರ್ತಾರೆ. ವಿಡಿಯೋಗೆ ಲೈಕ್ ಏನೋ ವಿಡಿಯೋ ಬಗ್ಗೆ ಇಷ್ಟೇನಾ ಅಂತ ಅಂಥವರು ಇದ್ದಾರೆ. ಬಟ್ ಇದು ಅರ್ಥ ಮಾಡ್ಕೊಳ್ಳಿ, ಹೈಲಿ ಪ್ರೊಫೆಷ್ನಲ್ ಟ್ರೇಡರ್ಸ್ ಮಾಡೋದು ಇಷ್ಟೇ, ತಿಂಗಳಿಗೆ 2-2.5% ಅಷ್ಟೇ ಮಾಡೋದು. ಬಟ್ ನೀವು 4 ಲಕ್ಷ ಹಾಕಿ 40,000 ಮಾಡೋರು ಇದ್ದಾರೆ, ವೀಕ್ಷಕರಲ್ಲಿ ತುಂಬ ಇರ್ತಾರೆ. ಅವ್ರಿಗೆ ಏನಿಸುತ್ತೆ ಅಂದರೆ ಏನು ಇಷ್ಟು ಕಮ್ಮಿ ಇದೆ, ಇವ್ರನ್ನ ಸಾಧಕರ ಸೀಟಲ್ಲಿ ಕೂರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿ 40,000 ಮಾಡೋರು ಸಾಧಕರ ಸೀಟಲ್ಲಿ ಇರೋಲ್ಲ. ಅವ್ರ ಒಂದು ತಿಂಗಳಲ್ಲಿ 40,000 ಮಾಡಿ ಸೆಕೆಂಡ್ ತಿಂಗಳಲ್ಲಿ 0 ಮಾಡ್ಕೋತಾರೆ, 4 ಲಕ್ಷನೂ 0 ಆಗುತ್ತೆ. ಅವ್ರನ್ನ ಸಾಧಕರು ಅಂತ ಕರೆಯಲ್ಲ, ಅವರು ಫ್ಲೂಕಲ್ಲಿ ಲಕ್ಕಲ್ಲಿ ಏನೋ ಒಂದು ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ ಇಟ್ಕೊಂಡಲ್ಲಿ ಏನೋ ದುಡ್ಡು ಮಾಡಿರ್ಬೋದು. ಬಟ್ ಲಾಂಗ್ ರನ್ನಲ್ಲಿ ಅವ್ರು ಸಸ್ಟೇನ್ ಆಗೋಲ್ಲ. ಸಸ್ಟೇನ್ ಆಗಬೇಕಂದ್ರೆ ತಿಂಗಳಿಗೆ ಸರ್ತರ ಒಂದು 4 ಲಕ್ಷ ಇಟ್ಕೊಂಡು 10,000-15,000 ರೂಪಾಯಿಗೆ ಆಸೆಪಟ್ಟರೆ ಡೆಫಿನೆಟ್ಲಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಉಳ್ಕೋತೀರಾ, ಇಲ್ಲಾಂದರೆ ಒಂದಿಲ್ಲ ಒಂದು ದಿವಸ ದುಡ್ಡು ಕಳ್ಕೊಂಡು 0 ಆಗ್ತಾರೆ. ಸೊ ಇದು ಟ್ರೇಡರ್ಸ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಿಮಗೆ ತಾಳ್ಮೆ ತುಂಬ ಜಾಸ್ತಿ ಇದೆ, ಟ್ರೇಡರ್ಸ್ಗೆ ತಾಳ್ಮೆ ಇರಲ್ಲ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಸರ್ ಟ್ರೇಡರ್ಸು? ಇದು ಇದು ಸ್ಟಾರ್ಟ್ ಆಡಲ್ಲು, ಗಾಮಟ್ಟು, ಐರನ್ ಕಾಂಡ್ರು, ಐರನ್ ಫ್ಲೈ ಇದೆಲ್ಲ ಹಾಕೊಂಡು ಹೋಗಿ ನನಗೆ ಲಾಸೇ ಆಗಿಲ್ಲ ಸರ್. ಟಿ ಡಿ ಬಂದಾಗಿಂದ ಲಾಸ್ ಆಗಿಲ್ಲ, ಈ ಕಂಪ್ನಿಗೆ ಬಂದಾಗಿಂದ ಲಾಸೇ ಆಗಿಲ್ಲ. ಮಂತ್ಲಿ 15 ಡೇಸ್ ವೀಕ್ಲಿ ಓಕೆ ಪ್ರಾಫಿಟ್ ಬರ್ತಾನೆ ಇದೆ. 2,000, 1,500, 5,000, 7,000 ಹಿಂಗೆ ಬರ್ತಾ ಇದೆ. ನಿನ್ನೆ 1,800 ಬ್ಯಾಂಕ್ ನಿಫ್ಟಿ. ಜನರಲ್ಲಿ ಏನಕ್ಕೆ ಸರ್ ದುಡ್ಡು ಕಳ್ಕೋತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಜನ? ಇದು ಎಜುಕೇಷನ್ ಇಲ್ಲದೆ, ನಾಲೆಡ್ಜ್ ಇಲ್ಲದೆ, ಆಮೇಲೆ ಟಿಪ್ಸು ಅದು ಇದು ಸಡನ್ ಆಗಿ ರೈಸ್ ಆಗಿಬಿಡ್ತದೆ ಅಂತ ಹಾಕ್ಬಿಡ್ತಾರೆ. 1 ಲಕ್ಷ ಹಾಕಿ ಕರೆಕ್ಟ್ 50,000 ಬಂದ್ಬಿಡುತ್ತೆ ಅಂತ ಹಾಕ್ತಾರೆ ಸರ್. ಓಕೆ, ಸೊ ಮೇನ್ಲಿ ಟಿಪ್ಸಿಂದ ನಾಲೆಜ್ ಇಲ್ದಿರೋ ಕಳ್ಕೊಳ್ತಾರೆ, ಎಜುಕೇಷನ್ ಮಾಸ್ಟರ್ ಇದೆ. ಸೊ ಇವಾಗ ನೀವು ಮಾಡಿರೋ ಸ್ಟ್ರಾಟಜಿ ಗಾಮಟೂನೆ, ಗಾಮಟ್. ಸೊ ಮೇನ್ಲಿ ಸೆಲ್ಲಿಂಗು, ಸೊ ಕೆಂಪು ಬಟನ್ನಲ್ಲೇ ದುಡ್ಡು ಮಾಡ್ತಿರೋದು. ಸೊ ಹಸಿರು ಬಣ್ಣ ಓದಿದ್ರೆ ದುಡ್ಡು ಮಾಡ್ಬೋದಾ? ಕಷ್ಟ ಇದೆ ಸರ್, ತುಂಬ ಕಷ್ಟ ಇದೆ. ನಾವು ಅದು ಹಸಿರು ಬಣ್ಣ ಒತ್ತಿ ಕಂಪ್ನಿ ಎಲ್ಲ ಲಾಸ್ ಮಾಡ್ಕೊಂಡಿದ್ವಿ ಬೇರೆ ಕಂಪ್ನಿಗಳು. ಬೈ ಮಾಡಿ ಬಣ್ಣ ಒತ್ತಬೇಕು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಹಸಿರು ಬಣ್ಣ. ಸೊ ಅದು ಪರ್ಚೇಸ್ ಮಾಡಿ ಬಿಟ್ಬಿಡೋದು. ಟ್ರೇಡಿಂಗ್ ಅಂದರೆ ಮೇನ್ಲಿ ಕೆಂಪು ಬಣ್ಣ. ಸೊ ಕೆಂಪು ಬಣ್ಣ ಒತ್ತಿದ್ರೆ ಮಾತ್ರನೇ ದುಡ್ಡು ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನೀವು ಮಾಡಿರೋದು ಅಷ್ಟೇ, ಶಾರ್ಟ್ ಸ್ಟ್ರ್ಯಾಂಗಲ್ಲು, ಐರನ್ ಕಾಂಡರು, ಗಾಮಾಟು, ಡಬಲ್ ವಾಟ್ ಅವರ್ ಡಬಲ್ ರೇಷಿಯೋ ಸ್ಪ್ರೆಡ್ ಅಂತ ಕರೀತಾರೆ. ಸೊ ಈ ಥರ ಸ್ಟ್ರಾಟಜೀಸ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಸೊ ತಿಂಗಳಿಗೆ 2-2.5% ನಿಮ್ಗೆ ಖುಷಿನಾ ಸರ್? ಸಾಕು ಸರ್, ನಾನು ಬಿಟ್ಟು ಈ ಸರಿಯಾಗಿ ಬರ್ತಿಲ್ಲ, ವೀಕ್ಲಿ ಒಂದ್ಸಲ ಬಂದು ಹೋಗ್ತಾ ಇದ್ದೀನಿ. ಸ್ವಲ್ಪ ಅಮೌಂಟ್ ಸೆಟ್ಲ್ ಹಾಕೊಂಡು ಒಂದು 10 ಲಕ್ಷ ಹಾಕೊಂಡು ಮಾಡಬೇಕು ಅಂತ. ಸೊ ಫ್ಯೂಚರಲ್ಲಿ ಕ್ಯಾಪಿಟಲೈಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ. ಸೊ ಅದು ಏನಾದ್ರು ಮಾರ್ಕೆಟು ಎಲ್ಲರ ಪ್ರಶ್ನೆ ಅದೇ ಇರುತ್ತೆ, ಬ್ರೇಕ್ ಇವನ್ ಪಾಯಿಂಟ್ ಹತ್ರ ಬಂದಾಗ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಲ್ತಿದ್ದೀರಾ? ಅದೇನಾದ್ರು ಲಾಸಿಗೆ ಬರ್ತಾ ಇರುತ್ತಲ್ಲ, ಶಾರ್ಟ್ ಐರನ್ ಕಾಂಟ್ರಲ್ಲೂ ಲಾಸ್ ಆಗೋ ಚಾನ್ಸಸ್ ಇದೆ ಸ್ವಲ್ಪ. ಆ ಬ್ರೇಕ್ ಇವನ್ ಪಾಯಿಂಟಿಗೆ ಬಂದಾಗ, ಬ್ರೇಕ್ ಇವನ್ ಪಾಯಿಂಟ್ ಬಂದಾಗ ಫೈರ್ ಫೈಟಿಂಗ್ ಮಾಡ್ತೀರಾ? ಗೇಟ್, ಓಕೆ, ಅಲ್ಲಿ ಒಂದು ಗೇಟ್ ಬೈ ಮಾಡ್ಕೊಂಡು ಕಾಲ್ ಬೈ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀರಾ. ಸೊ ಇದು 2.5 ತಿಂಗಳಿಂದ ಕಲಿತಾನೆ ಇದ್ದೀರಾ? ಸೊ ನಿಮ್ಮ ಮೆಂಟ್ರು ಯಾರು ಸರ್? ಲಕ್ಷ್ಮೀಶ್ ಅಂತಾರೆ ಅವರು ನಿಮ್ಮ ಮೆಂಟ್ರು. ಓಕೆ ಓಕೆ. ಸೊ ನೀವು ಆಲ್ಮೋಸ್ಟ್ ಕೋರ್ಸ್ ಜಾಯ್ನ್ ಆಗಿ 2.5 ಮಂತ್ಸ್ ಆಯಿತು. ಓಕೆ, ಸೊ ಟೋಟಲ್ಲು ನಿಮಗೆ ಏನು ಅನ್ಸುತ್ತೆ ಸರ್ ಈ ಸಂಸ್ಥೆ ನಾವು ಜನಕ್ಕೆ ಏನಂತ ಇದ್ದಾರೆ, ಎಷ್ಟೋ ಜನ ಇಲ್ಲಿ ಓದೋರು ಸಕ್ಸಸ್ ಆಗಲ್ಲ ಅದು ಇದು ಅಂತಾರೆ, ಬಟ್ ನಾವು ಇಲ್ಲಿ ಸಕ್ಸಸ್ ಆಗಿರೋ ತೋರಿಸ್ತಾನೆ ಇದ್ದೀವಿ, ಅದು ಸೆಲ್ಲಿಂಗ್ ಕಡೆ, ಆಪ್ಷನ್ ಸೆಲ್ಲಿಂಗ್ ಕಡೆ ಸಕ್ಸಸ್ ಆಗೇ ಆಗ್ತೀರಾ. ಸೊ ಏನು ಹೇಳಕ್ ಬರ್ತೀರಾ ನಮ್ಮ ಈ ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ ಸರ್? ಟಿಡಿಗೆ ಬಂದರೆ 100% ಸಕ್ಸಸ್ ಆಗುತ್ತೆ ಸರ್. ಆಮೇಲೆ ಎಜುಕೇಷನ್ ಸ್ಟಡಿ ಮಾಡಿಬಿಟ್ಟು ಪೇಷನ್ಸ್ ಆಗಿ ಅಮೌಂಟ್ ಹಾಕಿ ವೇಟ್ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಎಷ್ಟು ತಿಂಗಳು ಬೇಕು ಸರ್ ನಿಮ್ಮ ಪ್ರಕಾರ? 3 ಮಂತ್ಸಲ್ಲ ಸುಮಾರು ಕಲಿಬೋದು, 3 ಮಂತ್ಸಲ್ಲಿ ಕಲಿಬೋದು. ಬಟ್ ನಾನು ಸ್ವಲ್ಪ ಮನೆ ದೂರ ಅಂತ ವೀಕ್ಲಿ ಒನ್ಸ್ 15 ಡೇಸ್ ಬರ್ತಾ ಇರ್ತೀರ? ಓಕೆ, ಇಲ್ಲೆಲ್ಲ ಬಂದು ಮಾಡ್ತಾರೆ ಡೈಲಿ. ಓಕೆ ಓಕೆ, ಚೆನ್ನಾಗಿ ಪ್ರಾಫಿಟ್ ಮಾಡ್ತಿದ್ದಾರೆ, ಇದೆಲ್ಲ ನೋಡ್ತಾ ಇದ್ದೀನಿ ಸರ್. ಸೊ ಓವರಾಲ್ ನೀವು
ಮಾರ್ಕೆಟಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಇಲ್ಲಿವರೆಗೂ? ಆರು ತಿಂಗಳು ಅಷ್ಟೇ. ಆರು ತಿಂಗಳಲ್ಲಿ ಲಾಸು ನೋಡಿದಿರಾ, ಪ್ರಾಫಿಟು ನೋಡ್ತಾ ಇದ್ದೀರಾ? ಸೊ ಇವಾಗ ಮಾರ್ಕೆಟಲ್ಲಿ ನಿಮ್ಮ ಪ್ರಕಾರ ದುಡ್ಡು ಮಾಡ್ಬೋದು? ಹೌದು ಸರ್, ಕಲ್ತ್ಬಿಟ್ಟು ಇದರಲ್ಲಿ ಮಾಡ್ಬೋದು ಸರ್, ಸ್ಟಡಿ ಮಾಡಿ ಮಾಡ್ಬೋದು. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಸರ್ರು ಸಹ ಆಪ್ಷನ್ ಸೆಲ್ಲರ್. ಸೊ ಸಾಧಕರು ಒನ್ನು ಸಹ ಆಪ್ಷನ್ ಸೆಲ್ಲರು, ಸಾಧಕರು ಟೂ ಸಹ ಆಪ್ಷನ್ ಸೆಲ್ಲರು, ಸಾಧಕರು ತ್ರೀ ಸಹ ಆಪ್ಷನ್ ಸೆಲ್ಲರು. ಸೊ ಅಪ್ಕಮಿಂಗ್ ಎಲ್ಲರೂ ಸೆಲ್ಲರ್ಸೇ ಆಗಿರ್ತಾರೆ. ಸೊ ಕಮೆಂಟ್ಸಲ್ಲಿ ನೀವು ಹಾಕ್ತಾ ಇರ್ತಾರೆ ಆಪ್ಷನ್ ಬೈಯಿಂಗಲ್ಲೂ ದುಡ್ಡು ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ ಆಪ್ಷನ್ ಬೈಯಿಂಗಲ್ಲಿ ನೀವು ದುಡ್ಡು ಮಾಡ್ಬೋದು, ಬಟ್ ಕನ್ಸಿಸ್ಟೆಂಟ್ ದುಡ್ಡು ಮಾಡೋಕ್ಕಾಗಲ್ಲ. ಸೊ ನೀವು ಅಂದ್ಕೊಂಡಿದ್ದಾದರೆ ದುಡ್ಡು ಮಾಡ್ತೀರಾ. ಇಲ್ಲಿ ಆಪ್ಷನ್ ಸೆಲ್ಲಿಂಗಲ್ಲಿ ನೀವು ಅಂದ್ಕೊಂಡಿದ್ದಾದರೂ ದುಡ್ಡು ಬರುತ್ತೆ, ಅಂದ್ಕೊಂಡಿದ್ದಾಗಿಲ್ಲಾರು ದುಡ್ಡು ಬರುತ್ತೆ, ಏನೋ ಒಂದು ಸ್ವಲ್ಪ. ಸೊ ಪಿಸ್ತೂಲು ಗನ್ ತೊಗೊಂಡು ಕರೆಕ್ಟಾಗಿ ಅಲ್ಲಿ ಸೆಂಟ್ರಿಗೆ ಹೊಡಿಬೇಕಂತೀನಲ್ಲ, ಯಾವುದೋ ಒಂದು ಸರ್ಕಲಲ್ಲಿ ಎಲ್ಲೋ ಒಂದು ಕಡೆ ಬಿದ್ದರೂ ಗೆದ್ದಂಗೆ. ಸೊ ಸೆಲ್ಲಿಂಗ್ ಅಂದರೆ ರೇಂಜ್ ಪ್ರೆಡಿಕ್ಟ್ ಮಾಡೋಕ್ಕೆ ಬಂದರೆ ಸಾಕು. ಬೈಯಿಂಗ್ ಅಂದರೆ ರೇಂಜ್ ಅಲ್ಲ, ಮೇಲಕ್ಕೆ ಹೋಗುತ್ತಾ ಕೆಳಗಡೆ ಬೀಳುತ್ತಾ ಅಂತ ಗೆಸ್ ಮಾಡಬೇಕು, ಅದು ಕಷ್ಟ ಇರುತ್ತೆ. ಯಾಕಂದರೆ ಮಾರ್ಕೆಟ್ ಈ ನಡುವೆ ವಾಲಿಟಲ್ ತುಂಬ ಇದೆ. ಈ ವಾಲಿಟಲ್ ಮಾರ್ಕೆಟ್ಸಲ್ಲೂ ಸಹ ಲಾಸ್ಟ್ 2.5 ಮಂತ್ಸಲ್ಲಿ ಸರ್ 2.5% ಪರ್ ಮಂತ್ ಮಾಡಿದಂದರೆ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಂತ ನನ್ನ ಅನಿಸಿಕೆ. ಸೊ ಈ ವಾಲಿಟಲ್ ಸಿ, ಇಂಥ ಬಿಗ್ ಬಿಗ್ ಘಟಾನಿ ಘಟಾನಿ ಟ್ರೇಡರ್ಸ್ ನಾನು ಮೀಟ್ ಮಾಡಿದ್ದೀನಿ ಲಾಸ್ಟ್ 3 ಮಂತ್ಸ್ 2 ಮಂತ್ಸಿಂದ, ಅವರು ಸಹ ಲಾಸಸ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಡೈರೆಕ್ಟ್ಲಿ ಹೇಳಿದ್ದಾರೆ. ಸೊ ಅವರು ಸಿ, ರಿಯಲ್ ಟ್ರೇಡರ್ಸ್ ಯಾವತ್ತೂ ಸತ್ಯನ ಮುಚ್ಚಿಡಲ್ಲ. ಫೇಕ್ ಟ್ರೇಡರ್ಸು ಸತ್ಯನ ಮಚ್ಚಿಟ್ಟು ಸುಳ್ಳನ್ನ ಪ್ರಚಾರ ಮಾಡ್ತಾರೆ, ದುಡ್ಡು ಮಾಡಿದಾಗ ಬಂದು ಸ್ಕ್ರೀನ್ಶಾಟ್ ಹಾಕೋದು ಅದು ಇದು ಮಾಡ್ತಾರೆ. ಬಟ್ ರಿಯಲ್ ಟ್ರೇಡರ್ಸು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಓಪನ್ನಾಗಿ ಪ್ರಪಂಚದ ಮುಂದೆ ಹೇಳ್ತಾರೆ. ಸೊ ದಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆಪ್ಷನ್ ಸೆಲ್ಲರ್ ಆರ್ ಬೈಯರ್. ಆಪ್ಷನ್ ಸೆಲ್ಲರ್ ಯಾವತ್ತಿದ್ರೂ ಸತ್ಯನೇ ಹೇಳ್ತಾನೆ, ಯಾಕಂದರೆ ಅವ್ನು ಮಾಡೋದೇ ಕಮ್ಮಿ ದುಡ್ಡು. ಆಪ್ಷನ್ ಬೈಯರ್ ಯಾವತ್ತಿದ್ರೂ ಪ್ರಾಫಿಟ್ ಮಾಡಿದಾಗ ಹೇಳೇ ಹೇಳ್ತಾನೆ, ಯಾಕಂದರೆ ಅವ್ನು ತುಂಬ ದುಡ್ಡು ಮಾಡ್ತಾನೆ, 1 ಲಕ್ಷ ಹಾಕಿ 20,000 ಮಾಡ್ತಾನೆ ಆಪ್ಷನ್ ಬೈಯರ್. ಬಟ್ ಅವ್ನು ಲೈಫ್ ಲಾಂಗ್ ಉಳ್ಕೊಳ್ಳಲ್ಲ. ಸೆಲ್ಲರು 1 ಲಕ್ಷ ಹಾಕಿ ಬರೀ 2,000 3,000 ಮಾಡ್ತೀವಿ ನಾವೆಲ್ಲ, ಅಷ್ಟೇ ನಾವೆಲ್ಲ ಮಾಡೋದು ಅಷ್ಟೇ. ಸೊ ಇದರಿಂದ ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಹ್ಯಾವ್ ಅ ಸ್ಯಾಟಿಸ್ಫ್ಯಾಕ್ಷನ್. ಅದನ್ನ ಏನು ಹೇಳ್ತೀರಾ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ತಾನೇ ಮಾರ್ಕೆಟಲ್ಲಿ? ಹೌದು ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಪೇಷನ್ಸ್ ಇರಬೇಕು. ಸೊ ಇವಾಗ ಇದು ನನ್ನ ಪೋರ್ಟ್ಫೋಲಿಯೋ ಸ್ಟೂಡೆಂಟ್ಸು ನೋಡ್ಬೋದು. ಸೊ ಝೂಮ್ ಆದರೆ ಸೊ ಇಂಡಾಲ್ಕೋ ನಾನು ಶೇರ್ಸ್ನ ಬೈ ಮಾಡಿದ್ದೀನಿ. ಸೊ ಇಂಡಾಲ್ಕೋ ಬೈ ಮಾಡಿದ್ದೀನಿ. ಸೊ ಇಲ್ಲೊಂದು ಅರೌಂಡ್ 1 ಲ್ಯಾಕ್ ಪ್ರಾಫಿಟ್ ಬರ್ತಿದೆ ಕ್ಯಾಶ್ ಮಾರ್ಕೆಟಲ್ಲಿ. ಸೊ ಮೋಸ್ಟ್ ಆಫ್ ದ ನಾನ್ ಟ್ರೇಡ್ಸ್ ಕ್ಯಾಶ್ ಮಾರ್ಕೆಟ್ ತೊಗೊಂಡು ಬಿಗ್ ಬಾಯ್ ಕವರ್ಡ್ ಕಾಲ್ ಅಂತ ಕರಿತೀವಿ, ಅದು ಡೈಮಂಡ್ ಕೋರ್ಸಲ್ಲಿ ಹೇಳ್ಕೊಡ್ತೀವಿ, ಕವರ್ಡ್ ಕಾಲ್ ಆರ್ ಪ್ರೊಟೆಕ್ಟಿವ್ ಪುಟ್ ತೊಗೊಳೋದು. ಸೊ ಇಲ್ಲಿ ನಾನು ಪುಟ್ ಸೆಲ್ ಮಾಡಿದ್ದೀನಿ ಬಿಕಾಸ್ ಐ ಆಮ್ ಬುಲ್ಲಿಶ್ ಆನ್ ದಿಸ್ ಒನ್. ಸೊ ಇಲ್ಲಿ 94,000 ಬರ್ತಾ ಇದೆ, ಅಲ್ಲೊಂದು 87,000 ಬರ್ತಾ ಇದೆ, ಟೋಟಲ್ ಅರೌಂಡ್ 2 ಲ್ಯಾಕ್ಸ್ವರೆಗೂ ಬರ್ತಾ ಇದೆ. ಬಟ್ ಮೈ ಕ್ಯಾಪಿಟಲ್ ಈಸ್ ಸ್ಟಿಲ್ ಇಟ್ ಈಸ್ 2% ಆನ್ ಮೈ ಕ್ಯಾಪಿಟಲ್. ಮೈ ಆರ್ ಓ ಐ ಇಸ್ ಓನ್ಲಿ 2%. ಸೊ ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ. ಸೊ ವಿತ್ ಅ ಬಿಗ್ ಕ್ಯಾಪಿಟಲಲ್ಲಿ 2 ಲ್ಯಾಕ್ಸ್ ಬರ್ತಾ ಇದೆ. ಬಟ್ 2 ಲ್ಯಾಕ್ಸ್ ನೀವು ವೀಕ್ಷಕರು ನೋಡ್ತಾ ಇದ್ರೆ ಅಬ್ಬಾ ಎಷ್ಟು ದೊಡ್ಡ ಅಮೌಂಟ್ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ನನಗೆ 2 ಲ್ಯಾಕ್ಸ್ ಪ್ರಾಫಿಟ್ ಈಸ್ ಅ ನಾರ್ಮಲ್ ಡೀಸೆಂಟ್ ಪ್ರಾಫಿಟ್ ಬಿಕಾಸ್ ಫಾರ್ ಅ ಕ್ಯಾಪಿಟಲ್ ಆಫ್ 1 ಕ್ರೋರ್ 2 ಲ್ಯಾಕ್ಸ್ ಈಸ್ ಅ ಸ್ಟಿಲ್ ಅ ಸ್ಮಾಲ್ ಪ್ರಾಫಿಟ್. ಬಟ್ ಐ ಆಮ್ ಹ್ಯಾಪಿ ವಿತ್ 2-3% ಪರ್ ಮಂತ್. ತಿಂಗಳಿಗೆ 3 ಲಕ್ಷ ಯಾರು ದುಡಿತಾರೆ ಯೋಚನೆ ಮಾಡಿ ಸರ್. ತಿಂಗಳಿಗೆ 1 ಕೋಟಿ ಹಾಕೊಂಡು 3 ಲಕ್ಷ ಯಾರು ಮಾಡ್ತಾರೆ? ಚಾನ್ಸೇ ಇಲ್ಲ. ಬಾಡಿಗೆ ಮನೆ ಕಟ್ಟರೂ ಬರಲ್ಲ, ಏನು ಮಾಡಿದ್ರು ಬರಲ್ಲ. ಆ ಥರ ಯೋಚನೆ ಮಾಡಿ, ಬಿಸ್ನೆಸ್ ಆ್ಯಂಗಲಲ್ಲಿ ಯೋಚನೆ ಮಾಡಿ. 1 ಕೋಟಿಯಲ್ಲಿ 3 ಲಕ್ಷ ದೊಡ್ಡ ಅಮೌಂಟು, ಅದೇ 1 ಲಕ್ಷ ಹಾಕಿ 3,000 ಮಾಡಿದ್ರು ದೊಡ್ಡ ಅಮೌಂಟು. ಬಟ್ ನಿಮ್ಗೆ ಅದು ಅನಿಸ್ತಾ ಇಲ್ಲ, 3,000 ಅಂದರೆ ಅಯ್ಯೋ ಅಷ್ಟೇನಾ ಅಂತಾರೆ. ಸೊ ಅದು ಕಾಂಗ್ರೆಸ್ ಅವರು ಗ್ಯಾರಂಟಿ ಸ್ಕೀಮಲ್ಲಿ 2,000 ಕೊಡ್ತಾರೆ, ಅಲ್ಲೇ ಬರುತ್ತಲ್ಲ 2,000 ಅಂತಾರೆ. ಬಟ್ ಆ ಥರ ಯೋಚನೆ ಮಾಡಬೇಡಿ. ಥಿಂಕ್ ಲೈಕ್ ಅ ಬಿಸ್ನೆಸ್. ಇದು ಲೈಫ್ ಲಾಂಗ್ ಕಲ್ತರೆ ಲೈಫ್ ಲಾಂಗ್ ಅರ್ನ್ ಮಾಡೋ ಅಂಥ ವಿದ್ಯೆ. ಕಲ್ತಿಲ್ಲ ಅಂದರೆ 3 ತಿಂಗಳ ಮೇಲೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇರಲ್ಲ. ಸೊ ಮಾರ್ಕೆಟ್ ಅವ್ರನ್ನ ಮೂಟೆ ಕಟ್ಟಿ ಎತ್ತಿ ಬಿಸಾಕ್ಬಿಡುತ್ತೆ ಸಮುದ್ರದಲ್ಲಿ, ಮತ್ತೆ ಬರಲ್ಲ. ಮತ್ತೆ ಬಂದರೂ ಮತ್ತೆ ಎತ್ತಿ ಬಿಸಾಕುತ್ತೆ. ಕಲಿಯೋವರೆಗೂ ಮಾರ್ಕೆಟ್ ನಿಮಗೆ 8 ಕೊಡ್ತಾನೆ ಇರುತ್ತೆ, 8 ಮೇಲೆ 8. ಸೊ ಆ 8ಗಳನ್ನೆಲ್ಲ ತಡ್ಕೊಂಡು ಗೆಲ್ಲಬೇಕು, ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡಿ ಅಂತ ಹೇಳ್ತಾ ಈ ಪ್ರೋಗ್ರಾಮ್ನ ಮುಗಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿಸ್ ಪ್ರೋಗ್ರಾಮ್. ಇದೇ ಥರ ಪ್ರಾಫಿಟ್ ಮಾಡ್ತಾರೆ. ಸೊ ಮುಂದೆ ಇನ್ನೂ ಹೆಚ್ಚು ಟ್ರೇಡರ್ಸ್ಗೆ ನೀವು ಸಹ ಮಾರ್ಗದರ್ಶನ ಕೊಡಿ. ಅಂದರೆ ತಪ್ಪು ದಾರಿಯಲ್ಲಿ ಹೋಗೋರ್ನ ತಿದ್ದಿ. ಅರೆ ನಿಮ್ಮ ಏಜ್ ಇರೋದ್ರಿಂದ ನಿಮ್ಮ ಮಾತು ಕೇಳ್ತಾರೆ, ನಮ್ಮ ಮಾತು ಕೇಳಲ್ಲ. ಸೊ ಒಂದು 4 ಜನಕ್ಕೆ ಯಾವುದ್ರಲ್ಲಿ ದುಡ್ಡಿದೆ ಅಂತ ಒಂದು ಹೇಳಿ, ಡೆಫಿನೆಟ್ಲಿ ಅವರು ಸಹ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಸರ್. ಥ್ಯಾಂಕ್ ಯು ಸರ್. ಅದು ಇದು ಕಂಪ್ನಿಯಿಂದ ಒಂದು 15 ಜನ ಹಿಂಗೆ ಬಂದೋ ಸರ್ ಈ ಕಡೆ. ಒಬ್ರು ಯಾರು ಕ್ಲೂ ಕೊಟ್ಟರು ನಮಗೆ, ನಾವು ಮೊಬೈಲ್ ನೋಡ್ತಾ ಇದ್ದೋ. ಮೊದ್ಲು ಇಲ್ಲಿ ಫಸ್ಟ್ ದಿವಸ ನಿಮ್ಮ ಕ್ಲಾಸ್ ನೋಡಿದೊ, ನಮಗೆ ಸ್ಯಾಟಿಸ್ಫೈ ಆಯಿತು, ಖುಷಿನಾಯಿತು. ಎಜುಕೇಷನ್ ನೀವು ಸ್ಟಾರ್ಟಿಂಗ್ ಎಲ್ಲ ಪ್ರಾಫಿಟ್ ಬಗ್ಗೆ ಹೇಳೋದಲ್ಲ, ನೀವು ತಿಳ್ಕೊಂಡು ಮಾಡಿ ಪ್ರಾಫಿಟ್ ಇಂಟ್ರಾಡೇ ಮಾಡೋಂಗಿದೆ, ಬರಬೇಡಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದೆ. ಅದಕ್ಕೆ ನಮಗೆ ಲೈಕ್ ಆಯಿತು, ಬರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.